ಲೊಕೇಶನ್ ಬಂದು ಸರ್ ದೇವಸ್ಥಾನದ ಹಿಂದ್ಗಡೆನೆ ಅನ್ನಪೂರ್ಣೇಶ್ವರಿ ಅಂತ ಮೆಸ್ ಇದೆ. ಒಂದು ಒಳ್ಳೆ ಒಂದು ಫ್ಯಾಮಿಲಿ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು. ಫುಲ್ ಮೀನ್ಸ್ 80 ರೂಪಾಯಿ ಊಟ. ಮನೆ ಊಟ ಇದ್ದಂಗೆ ಸೇಮ್, ಮನೆ ಊಟ ತಾನೆ, ಮನೆ ಊಟ ಇದ್ದಂಗೆ ಇರುತ್ತೆ, ನಮ್ಮ ಮನೆಯಲ್ಲಿ ಫೀಲ್ ಮಾಡ್ದಂಗೆ. ಈಗ ಬಡಿಸಿದ್ರ್ಯಾ ಅವ್ರಿಗೆ ಎಲ್ಲವಾಗಿದೆಯಾ? ಒಳಗಡೆ ಹಾಕಿಸ್ತೀನಿ ನೋಡಿ. ಅವ್ರು ಹೇಳಿದ್ರು ಮುಂಚೆ ಒಳಗಡೆಲ್ಲ ಪ್ರೇಮ ಅಂತ. ತಾವು ಈ ಒಂದು ಅನ್ನಪೂರ್ಣೇಶ್ವರಿ ಮೆಸ್ ಅನ್ನೋದಕ್ಕೆ ಹೋಟೆಲ್ಗೆ ಓನರ್ ಅಂತ? ಹೌದು ಸರ್. ಸೊ ಈ ಒಂದು ಅನ್ನಪೂರ್ಣೇಶ್ವರಿ ಮೆಸ್ ಎಷ್ಟು ವರ್ಷ ಎಂದರೆ? ಒಂದು 25 ವರ್ಷದಿಂದ ಮಾಡ್ತೇವೆ. 25 ವರ್ಷ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಬೆಳಿಗ್ಗೆ ತಿಂಡಿ ಸಿಗುತ್ತೆ, ಇಡ್ಲಿ ವಡೆ ಸಾಂಬಾರು ದೋಸೆ ಪೂರಿ ಚಿತ್ರಾನ್ನ ಪಲಾವು ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಊಟ ಚಪಾತಿ ಊಟ ಮುದ್ದೆ ಊಟ ಎಲ್ಲ ಸಿಗುತ್ತೆ. ಮುದ್ದೆ ಚಪಾತಿ ಪೂರಿ? ಪೂರಿ ಇಲ್ಲ ಸರ್, ಮುದ್ದೆ ಚಪಾತಿ. ಎಷ್ಟು? 80 ರೂಪಾಯಿ ಸರ್ ಒಂದು ಊಟ. ಫುಲ್ ಮೀಲ್ಸ್? ಫುಲ್ ಮೀಲ್ಸ್ ಅಂದ್ರೆ ಚಪಾತಿ ಎಲ್ಲ ಲಿಮಿಟೆಡ್? ಚಪಾತಿ ಊಟಕ್ಕೊಂದು ಕೊಡ್ತೀವಿ ಅಷ್ಟೇ, ಮುದ್ದೆ ಅಥವಾ ಚಪಾತಿ ಏನು ಬೇಕಾದ್ರೆ ಇಸ್ಕೋಬೋದು. ಸೊ ಇದು ಕಂಪ್ಲೀಟ್ ಆಗಿ ಬ್ರಾಹ್ಮಣ ಮೆಸ್ ಅಂತ ಬರ್ದಿದೆ. ಹೌದು ಸರ್. ಸೊ ಅಂದ್ರೆ ಲೈಕ್ ಈರುಳ್ಳಿ ಅದೆಲ್ಲ? ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ಸರ್. ಸೊ ಟೈಮಿಂಗ್ಸ್ ಏನೇನಿರುತ್ತೆ? ಟೈಮಿಂಗ್ಸ್ ಬೆಳಗ್ಗೆ 7:30 ರಿಂದ 10 ಗಂಟೆವರೆಗೆ ತಿಂಡಿ, ಮಧ್ಯಾಹ್ನ 12:30 ರಿಂದ 4:30 ತನಕ ಊಟ, ಮತ್ತೆ ರಾತ್ರಿ 7:30 ರಿಂದ 9:30 ವರೆಗೆ ಊಟ. ನಾ ಕೇಳ್ಪಟ್ಟೆ ಲೈಕ್ ಇದೆಲ್ಲ ಬರೀ ಈ ಒಂದು ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಅವರೇ ರನ್ ಮಾಡ್ತಾರೆ? ಹೌದು ಸರ್, ಎಲ್ಲ ಹೊರಗಡೆ ಯಾರೆಲ್ಲ ಲೇಡೀಸ್ ಮಾಡ್ತಾರೆ ಸರ್? ಇಲ್ಲ, ನೀವೇ ಲೇಡೀಸ್? ಎಲ್ಲ ಲೇಡೀಸ್ ಮಾಡ್ತಾರೆ. ಲೇಡೀಸ್ ಅಂದ್ರೆ ಯಾರು ಯಾರು ಇದ್ದೀರಾ? ನಾವು ತಾಯಿ ಮಕ್ಕಳು ಇದೀವಿ ಒಂದು 3-4 ಜನ, ಕೆಲಸರು ಒಂದು 3 ಜನ ಇದ್ದಾರೆ. ಸಂಜೆ ಊಟ ಇರುತ್ತೆ, ರಾತ್ರಿ ಮಾಮೂಲಿ ಚಪಾತಿ ಊಟ, ಮುದ್ದೆ ಇಲ್ಲ ರಾತ್ರಿ ಹೊತ್ತು, ಚಪಾತಿ ಮಾತ್ರ ಅಷ್ಟೇ. ನಮ್ಮ ವ್ಯೂವರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಈ ಒಂದು ಹೋಟೆಲ್ ಬಗ್ಗೆ? ಏನು ಹೇಳಕ್ಕೆ ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ, ಬಂದು ಊಟ ಮಾಡಿ ನೋಡಿ ಹೇಳ್ಬೋದು ಅಷ್ಟೇ. ಸೊ ನೀವು ಯೂಸ್ ಮಾಡುವಂತದ್ದೆಲ್ಲ ಮಸಾಲಾ ಐಟಮ್ಸ್ ಅದೆಲ್ಲ ನೀವೇ ಮಾಡುವಂತ? ಎಲ್ಲ ನಾವೇ ರೆಡಿ ಮಾಡ್ಕೊತೀವಿ ಸರ್. ಎಲ್ಲ ಪ್ರತಿಯೊಂದು ನೀವೇ ರೆಡಿ? ಎಲ್ಲ ನಾವೇ ರೆಡಿ ಮಾಡ್ಕೊತೀವಿ ಸರ್. ಹೇಳಿ, ತಮ್ಮ ಹೆಸರು ಗೊತ್ತಾಯ್ತು ಸರ್? ಹನುಮಂತ್ ರಾಜು ಅಂತ. ನಾನು ಟೀಚರ್ ಆಗಿ ಸರ್, ನಾವೊಂದು 8 ಇಯರ್ಸ್ ಇಂದ ಬರ್ತೀವಿ ಇಲ್ಲಿಗೆ. ನೀವು ಟೀಚರ್ ಅಂತ ಕೇಳ್ಪಟ್ಟೆ ನಾನು? ಹೌದು ಸರ್. ಸರ್ ನಾವು ನಂಜುಗುಡ ಟೀಚರ್, ನಂಜುಗುಡ ತಾಲೂಕು ಮೂಡಲವಡಿ ಗ್ರಾಮ ಅಂತ, ಅಲ್ಲಿ ಟೀಚರ್ ಆಗಿದ್ದೀನಿ. ನಾನು ಮುಂಚೆ ನಂಜುಗುಡಿಲಿ ದಳವಾಯಿ ಸ್ಕೂಲ್ನಲ್ಲೇ ವರ್ಕ್ ಮಾಡ್ತೀನಿ, ಈಗ ಒಂದು 3 ವರ್ಷದಿಂದ ಅಲ್ಲಿ ಮಾಡ್ತೀನಿ. ಬಟ್ ನಾವು ಟೌನ್ ಇದ್ದಾಗಿಂದನೂ ಇಲ್ಲೇನೆ 8 ವರ್ಷದಿಂದ ಬರ್ತೀವಿ. ನಾವು ನಮ್ಮ ಟೀಚರ್ಸ್ ಒಂದು 20 ಜನ ಒಂದು ಸಿಂಡಿಕೇಟ್ ಇದ್ದೀವಿ, ನಾವು ಪ್ರತಿ ತಿಂಗಳು ಬರ್ತೀವಿ ನಾವು ಜೊತೆ. ಹಿಂಗೆ ಶನಿವಾರ ಫ್ರೀ ಆದಾಗ ಕೂಡ ಬರ್ತೀವಿ, ತುಂಬ ಚೆನ್ನಾಗಿದೆ, ಟೇಸ್ಟ್ ಇದೆ, ಬಂದು ಖಂಡಿತ ನೀವು ಕೂಡ ಟೇಸ್ಟ್ ನೋಡ್ಬೋದು. ಸರ್ ಈ ಹೋಟಲು ಬಗ್ಗೆ ಹೇಳಬೇಕಂದ್ರೆ ಬೇರೆ ಹೋಟ್ಲಿಗಿಂತ ವಿಭಿನ್ನವಾಗಿದೆ, ಟೇಸ್ಟ್ ಕೂಡ ವಿಭಿನ್ನವಾಗಿದೆ. ಚಪಾತಿ ಆಗ್ಬೋದು ಅಥವಾ ರಸಮ್ ಆಗ್ಬೋದು, ರಸಮ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ.
ಜೊತೆಗೆ ಸೋಡಾ ಗಿಡ ಹಾಕೋದಿಲ್ಲ, ಆದ್ರಿಂದ ನಮ್ಗೆ ಏನಾಗಿರುತ್ತೆ ತುಂಬಾ ಆರೋಗ್ಯಕರವಾಗಿರುತ್ತೆ, ಬೇರೆ ಹೋಟ್ಲಿಗಿಂತ ವಿಭಿನ್ನವಾಗಿರುತ್ತೆ, ಆರೋಗ್ಯಕರವಾಗಿದೆ ಅದನ್ನ ಹೇಳ್ಬೋದು. ಸ್ವಚ್ಛತೆಯನ್ನು ಕೂಡ ಕಾಪಾಡ್ತಾರೆ, ಅದು ಕೂಡ ಗಮನ ಇದೆ. ಜೊತೆಗೆ ಒಂದು ಲೊಕೇಶನ್ ಇದೆಯಲ್ಲ, ಅದು ಒಂದು ನಮಗೆ ಒಂದು ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿಗೆ ಒತ್ತು ಕೊಡೋದಂಗೆ ಇರುತ್ತೆ. ಮನೆ ಊಟ ಇದ್ದಂಗೆ ಅಷ್ಟೇ, ಮನೆ ಊಟ ತಾನೇ, ಮನೆ ಊಟ ಇದ್ದಂಗೆ ಇರುತ್ತೆ. ನಮ್ಮ ಮನೇಲಿ ಫೀಲ್ ಮಾಡ್ದಂಗೆ, ಅದು ಹೋಟ್ಲು ಫೀಲ್ ಅಲ್ಲ, ಇದು ಮನೇಲಿ ಊಟ ಮಾಡಿದ್ರೆ ಫೀಲ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಸರ್, ಮಾಡ್ಬೋದು ಖಂಡಿತ. ಇನ್ನೊಂದು ಥ್ಯಾಂಕ್ ಯು ಸರ್. ನಮಸ್ತೆ. ಯೂಶುವಲ್ ಆಗಿ ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು ನಾವು. ಆ್ಯಕ್ಚುಲಿ ಇಲ್ಲಿ ಬರ್ತಾ ಇರ್ತೀವಿ ನಂಜನಗೂಡಿಗೆ, ಆದರೆ ಈ ಹೋಟೆಲ್ ಮೆಸ್ ಇರೋದು ನಮ್ಗೆ ಗೊತ್ತಿರಲಿಲ್ಲ. ನಾವು ಯೂಶುವಲ್ ಆಗಿ ಅಲ್ಲಿ ನಂಜನಗೂಡು ಮಠದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಾಂದ್ರೆ ಮೈಸೂರಲ್ಲಿ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ನಿನ್ನೆ ಯೂಟ್ಯೂಬ್ ಚೆಕ್ ಮಾಡ್ಬೇಕಾದ್ರೆ ಇದನ್ನ ಮೆಸ್ ನೋಡಿದ್ದಾರೆ, ರಿವ್ಯೂಸ್ ಚೆಕ್ ಮಾಡಿದ್ದಾರೆ. ಬ್ರಾಹ್ಮಿನ್ ಸ್ಟೈಲಲ್ಲಿ ಒಳ್ಳೆ ಊಟ, ತುಂಬ ಚೆನ್ನಾಗಿದೆ ಊಟ, ಮನೆ ಊಟದ ಥರ ಇದೆ. ಊಟ ಮಾಡಿದ್ವಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಊಟ, ಟೇಸ್ಟ್ ಚೆನ್ನಾಗಿದೆ. ಸಾಂಬಾರು ಇರ್ಬೋದು, ರಸಮ್ ಇರ್ಬೋದು, ಪಕ್ಕಾ ಬ್ರಾಹ್ಮಿನ್ ಸ್ಟೈಲಲ್ಲಿ ಊಟ ಇದೆ, ತುಂಬ ಚೆನ್ನಾಗಿದೆ ಊಟ. ನಿಮ್ಮ ವ್ಯೂವರ್ಸ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ನಂಜನಗೂಡು ಏನಪ್ಪ ಅಂದರೆ, ನಂಜನಗೂಡು ದೇವಸ್ಥಾನದ ಜಸ್ಟ್ ಒಂದು 5 ನಿಮಿಷ ವಾಕು ಹಿಂದೆ ಕಡೆ ಸೈಡು ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಪ್ರೇಮ ಅಂತ ಇಂಥವ್ರಿಗೆ ಇಂಥ ಕೆಲಸ ಅಂತಿಲ್ಲ, ಎಲ್ಲಾರು ಎಲ್ಲಾ ಕೆಲಸನು ಮಾಡ್ತಾರೆ. ಮೇನ್ ಕುಕ್ ಅವರು ಅವರೇನೆ, ಸೈಡ್ಲಿ ತರಕಾರಿ ಹಚ್ಕೊಡೋದು ಅದು ಮಾಡೋದು. ಇಲ್ಲಿ ನೀವೆಲ್ಲ ಎಷ್ಟು ಅಂದ್ರೆ ಎಷ್ಟು ವರ್ಷದಿಂದ ಇಲ್ಲಿ ಇವ್ರ ಜೊತೆ ಸ್ಟಾರ್ಟಿಂಗ್ ಇಂದ ಇಲ್ಲ, ಸ್ಟಾರ್ಟಿಂಗ್ ಇಂದ ಇದು ಎಲ್ಲ. ಏನ್ಸುತ್ತಿಲ್ಲ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಇದನ್ನ ಅಥವಾ? ಇದು ಟೋಟಲ್ ಆಗಿ ಸರ್, ಇದು ಒಂದು ಫ್ಯಾಮಿಲಿ ಅವರು, ಒಂದು ಫ್ಯಾಮಿಲಿ ಅವರು, ಬೇರೆಯವರು ಯಾರು ಇಲ್ಲ ಸರ್. ಇಲ್ಲಿ ಎಲ್ಲ ಮನೆಯವರೇ ನೆನೆಸ್ಕೊಂಡು ಎಲ್ಲ ಮಾಡ್ಕೊಡೋದು, ಎಲ್ಲ ನಾವೆಲ್ಲ ಅಳಿ ಎಲ್ಲ ಓಮ್ ಮೇಡೆ, ಎಲ್ಲ ಓಮ್ ಮೇಡೇನೆ, ಆಚೆಯಿಂದ ಏನು ತೊಗೊಳಲ್ಲ. ಒಂದು ಲೊಕೇಶನ್ ಬಂದು ಸರ್ ದೇವಸ್ಥಾನದ ಹಿಂದ್ಗಡೆನೆ ಅನ್ನಪೂರ್ಣೇಶ್ವರಿ ಅಂತ ಮೆಸ್ ಇದೆ. ಒಂದು ಒಳ್ಳೆ ಒಂದು ಫ್ಯಾಮಿಲಿ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗೋದು, ಫುಲ್ ಮೀನ್ಸ್ 80 ರೂಪಾಯಿ ಊಟ, ಹೊಟ್ಟೆ ತುಂಬಾ ಮುದ್ದೆನೂ ಕೊಡ್ತೀವಿ, ಚಪಾತಿನೂ ಕೊಡ್ತೀವಿ. ಬೆಳಗ್ಗೆ ಹೊತ್ತು ಟಿಫನ್ ಇರುತ್ತೆ ಸರ್, ಇಡ್ಲಿ ಸಾಂಬಾರು, ವಡೆ, ಇಡ್ಲಿ ವಡೆ ಸಾಂಬಾರು, ಪೂರಿ, ದೋಸೆ, ದೋಸೆ, ಒಂದು ರೈಸ್ ಐಟಮು ಎಲ್ಲ ಇರುತ್ತೆ. ಬೆಳಗ್ಗೆ 7:30 ಕಮೆನ್ಸ್ ಆದ್ರೆ ರಾತ್ರಿ 11:30 ತನಕ ಆಗುತ್ತೆ. ಏನೇ ಒಂದು ಫಂಕ್ಷನ್, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಕ್ಯಾಟರಿಂಗ್ ತಗೋತೀವಿ, ಕ್ಯಾಟರಿಂಗ್ ತಗೋತೀವಿ, ಕ್ಯಾಟರಿಂಗ್ ತಗೋತೀವಿ. ಏನೇ ಆರ್ಡರ್ಸ್ ಇದ್ರು ಹೊರಗಡೆ ಬರ್ತಾರೆ, ಅವಾಗ ಆರ್ಡರ್ ಕೊಟ್ಟು ಹೋಗ್ತಾರೆ, ಎಲ್ಲ ತಗೊಂಡೋಗೋರು ಇರ್ತಾರೆ, ನಾವು ತಗೊಂಡೋಗಿ ಸರ್ವ್ ಮಾಡ್ಕೊಟ್ ಬರ್ತೀವಿ. ಅಲ್ಲೇ ಅವ್ರು ಯಾವ್ದಾರು ಚೌಟ್ರಿ ಏನಾದ್ರು ಮಾಡ್ಕೊಂಡಿರ್ತಾರೆ, ಅವ್ರು ಚೌಟ್ರಿ ಮಾಡ್ಕೊಂಡ್ರೆ ಅಲ್ಲೇ ನಾವು ಸರ್ವ್ ಮಾಡ್ತೀವಿ, ಇಲ್ಲ ನಾವು ನಾವೇ ಮಾಡ್ಕೋತೀವಿ ಅಂತಂದ್ರೆ ಎಲ್ಲ ಇಲ್ಲಿಂದ ಪಾರ್ಸೆಲ್ ಕಳಿಸ್ಕೊಡ್ತೀವಿ. ಕೆಲವರು ಆರ್ಡರ್ ಕೊಟ್ಬಿಡ್ತಾರೆ, ಇಲ್ಲೇ ಬರ್ತಾರೆ. ಇನ್ನು ಆಮೇಲೆ ಈ ಗದ್ದೆ ತೋಟ ಅವ್ರುಗಳು ಬರ್ತಾರೆ ಸರ್, ಅವ್ರು ನಾಟಿ ಟೈಮಲ್ಲಿ ಅವ್ರಿಗೆ ನಮಗೆ ಪಾರ್ಸೆಲ್ ಕೊಟ್ಬಿಡಿ ಅಂತ ಹೇಳ್ತಾರೆ, ಅವ್ರಿಗೆ ಪಾರ್ಸೆಲ್ ಕೊಡ್ತಾರೆ. ಎಲ್ಲ ಏನೇನು ಥರ ಕೇಳ್ತಾರೋ ಆ ಥರ ಪಾರ್ಸೆಲ್ ಮಾಡ್ಕೊಡ್ತೀವಿ. ಸ್ವೀಟ್ ಇದ್ರ ಮೇಲೆ ಸ್ವಲ್ಪ ಜಾಗ ಇಲ್ಲ. ಹೆಂಗಿದೆ ಮತ್ತೊಂದು ಸಕ್ಕತ್ತಾಗಿದೆ, ಸ್ವೀಟಾಗಿ ಸಕ್ಕತ್ತಾಗಿದೆ ಮಾತ್ರ.
ಫುಲ್ ಓವರ್ ಇಲ್ಲ ಪ್ಲೇಸ್ ಅಡಿಗೆ ಮಾಡ್ಕೊಂಡು.